ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾವು ನಿಮ್ಮ ಎಮ್ಮಯದ ಮಲ್ಲಪ್ಪ ಜೋತಾವ್. ಇವತ್ತು ನಿಮ್ಮೊಂದಿಗೆ ಒಂದು ಸ್ವಲ್ಪ ಶಿಕ್ಷಣ ಕ್ಷೇತ್ರದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಬೇಕು ಅಂತ. ಯಾಕಪ್ಪ ಅಂತಂದರೆ, ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಿ ಕಾಲೇಜುಗಳ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಪ್ರಾಂಶುಪಾಲರು ಅಥವಾ ಪ್ರಿನ್ಸಿಪಾಲರು ಅಥವಾ ಪ್ರಾಚಾರ್ಯರನ್ನು ತುಂಬಬೇಕು ಅಂಥೇಳಿ 2022 ಕರೆದಿತ್ತು. ಮೊನ್ನೆ ಎಕ್ಸಾಮ್ 2023 ಆಗ್ಯದ, 30 ಅದರದ ರಿಸಲ್ಟೂ ಈಗಾಗಲೇ ತಾತ್ಕಾಲಿಕವಾಗಿ ಬಂದದ. ಈಗ ಏನಪ್ಪ ಅಂದ್ರೆ, ಇದು ತುಂಬಬೇಕಾಗಿತ್ತು, ಸರಳವಾಗಿ ಮೆರಿಟ್ ಇದ್ದವ್ರನ್ನ ತೊಗೊಳ್ಬೇಕು ಅನ್ನೋದು ಸಾಮಾನ್ಯ ನಮ್ಮೆಲ್ಲರ ನಂಬಿಕೆ. ಆದರೆ ಅದಕ್ಕೆ ಹಲವಾರು ರೀತಿಯ ಒಂದು ರಿಸ್ಟ್ರಿಕ್ಷನ್ಸು ಮತ್ತೇನೇನೋ ಮಾಡಿ ಇವತ್ತು ಶಿಕ್ಷಕರು ಬರ್ತಿ, ಇವತ್ತು ಪ್ರಾಂಶುಪಾಲರಿರ್ಬೋದು, ಶಿಕ್ಷಕರಿರ್ಬೋದು, ಪ್ರಾಚಾರ್ಯ ಅಂತ ಹೇಳಿದ್ದು ನಿಮಗಿದೀಗ, ಅಥವಾ ಯಾವುದೇ ಕಾಲೇಜಿನ ಬೋಧಕರಿರ್ಬೋದು, ಇವೆಲ್ಲ ತುಂಬೋದಕ್ಕೆ ಮೆರಿಟಿ ಮೇಲೆ ತುಂಬಿಕೊಂಡ್ರೆ ಬಗೆಹರಿದು ಬಿಡುತ್ತದೆ. ಅದ್ರ ಜೊತೆಗೆ ಮೀಸಲಾಗ್ತದೆ. ನಾವು ಮಾಡಿದಂಥದ್ದು ನಾವು ಸಂವಿಧಾನಾತ್ಮಕ ಒಪ್ಕೊಂಡಂಥದ್ದು. ಬಟ್ ಇವತ್ತು ಏನಾಗಿಬಿಡೋದಪ್ಪ ಅಂದ್ರೆ, ಇರುವ ನಮ್ಮಲ್ಲಿ ಎಷ್ಟಪ್ಪ ಈ ಸರ್ಕಾರಿ ಹಿರಿಯ ಅಥವಾ ಪ್ರಥಮ ದರ್ಜೆ ಕಾಲೇಜುಗಳು 434 ಅದಾವ. ಅದರಲ್ಲಿ 400 ಪ್ರಾಂಶುಪಾಲರ್ಶಿಪ್ಗಳು ಖಾಲಿ ಇದಾವೆ, ರಿಟೈರ್ ಆದ್ರೂ ಖಾಲಿ ಹೋಗಿಬಿಟ್ಟಿದೆ, ಅವ್ರು ತುಂಬಿಕೊಂಡೇ ಇಲ್ಲ. ಅದನ್ನು ಒಂದು ಕಾಲ್ ಫಾರ್ಮ್ ಮಾಡಿ 2022 ಮಾಡಿ ಎಕ್ಸಾಮ್ ನೇರವಾಗಿ ನೇಮಕ ಮಾಡ್ಬೇಕಂತೇಳಿ 30 ಎಕ್ಸಾಮ್ ತೊಗೊಂಡಿದ್ದಾರೆ. ಈಗ ತುಂಬಿಕೊಳ್ಳೋ ಸಂದರ್ಭದಲ್ಲಿ ಪ್ರಾಬ್ಲಮ್, ಏನು ಪ್ರಾಬ್ಲಮ್, ದೊಡ್ಡ ಪ್ರಾಬ್ಲಮ್ ಅಂದ್ರೆ, ಈ ಪ್ರಾಂಶುಪಾಲರು ಸೆಲೆಕ್ಷನ್ ಆದಂಥವರು ಕೇವಲ 5 ಕಾಂಟ್ರಾಕ್ಟ್ ಪ್ರಿನ್ಸಿಪಾಲ್. ಏನು ಈ ದೇಶದ ದುರಂತ, ಕಾಂಟ್ರಾಕ್ಟ್ ಪ್ರತಿಯೊಂದು ಕ್ಷೇತ್ರದಲ್ಲಿ ಕಾಂಟ್ರಾಕ್ಟ್. ಈ ಕಾಂಟ್ರಾಕ್ಟ್ದಿಂದಾಗಿ ಲಾಭ ಯಾರಿಗೆ ಆಗ್ಯದನೋ, ಹಾನಿ ಯಾರಿಗೆ ಆಗ್ಯದನೋ ವಿಚಾರ ಮಾಡಿದಾಗ ಹೌದು ಹಿಂದೆ ತಪ್ಪುಗಳಾಗಿದ್ದಾವೆ ಇಲ್ಲ ಅಂತಲ್ಲ, ನಾವು ಕಲಿಬೇಕಾಗಿತ್ತು ಅದನ್ನ ತಪ್ಪುಗಳನ್ನು. ತಪ್ಪುಗಳು ಏನಪ್ಪ ಅಂತಂದ್ರೆ, ಪರ್ಮನೆಂಟ್ ಅನ್ನುವಂಥ ಒಂದು ಕೊಟ್ಟ ತಕ್ಷಣ ಈ ಅನೇಕ ಹಿಂದಿನ ಒಂದು ಇತಿಹಾಸ ನೋಡಿದಾಗ ಈ ಒಂದು ಸ್ಟ್ರೈಕ್ಗಳು ಅದು ಇದು ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ಜನ ತಮ್ಮ ಪರ್ಮನೆಂಟ್ ಇದ್ದೀವಪ್ಪ ಅಂದರೆ ಕೆಲಸನೂ ಮಾಡಿಲ್ಲ, ಸರಿಯಾಗಿ ಕಲಿಸಲಿಲ್ಲ ಅನ್ನುವಂಥ ಸಾಕಷ್ಟು ಆರೋಪಗಳು ನಾವು ಹಿಂದೆ ಕೇಳಿದ್ದೀವಿ. ಮೊದಲು ಸತ್ಯ ಅದು ಇಲ್ಲ ಅಂತಲ್ಲ, ಯಾಕಂದರೆ ತಮ್ಮ ಬೇಗ ಅಂಥವ್ರು ಸೆಲೆಕ್ಷನ್ ಮಾಡೋದು ಮಾಡೋದು ಎಲ್ಲ ಮಾಡಿ ಗದ್ದಲ ಮಾಡಿ ಅನೇಕ ದಡ್ಡ ಪಡಿಗಳನ್ನು ನಾವು ಕರ್ಕೊಳ್ತೀವಿ. ಅಂಥವ್ರ ಸತಿ ಯೂನಿವರ್ಸಿಟಿಗಳಲ್ಲೇ ನಾವು ಲೆಕ್ಚರ್ ಆಗಿದ್ದೇನೆ, ಪ್ರೊಫೆಸರ್ಗಳಾಗಿದ್ದೇನೆ, ಸ್ವತಃ ನಾವು ಅನುಭವಿಸಿದ್ದೀವಿ ಅದನ್ನು ಯೂನಿವರ್ಸಿಟಿಗಳಲ್ಲೇ. ಯಾಕಂದರೆ ಸ್ವತಃ ಒಬ್ಬ ಪ್ರಿನ್ಸಿಪಾಲರು ಯಾರೋ ಪ್ರಿನ್ಸಿಪಾಲರಲ್ಲ, ಅಲ್ಲಿ ಪ್ರೊಫೆಸರ್ ಒಬ್ಬರು ಆಯ್ಕೆ ಆದಂಥವ್ರಿಗೆ ಒಂದು ಸಣ್ಣ ಒಂದು ಕಾಗುಣಿ ಸತ್ ಬರ್ತಾ ಇರಲಿಲ್ಲ ಅನ್ನೋದು ಅತ್ಯಂತ ನುಮ್ಮಿಯಿಂದ ಇವತ್ತು ಹೇಳಬೇಕಾಗಿದೆ. ಹೌದು ಅದು ಆಗಿದಾವೆ, ಆದರೆ ಆಗಿದಾವ ಅಂದ್ರೆ ತಿದ್ದಬೇಕಲ್ರಿ, ತಿದ್ದುಕೊಳ್ಳಿಗೆ ಏನೋ ಹಾದಿ ಹುಡುಕ್ಬೇಕಲ್ಲ. ಮೆರಿಟ್ ಮತ್ತು ಜೊತೆಗೆ ಅನುಭವ. ಹೌದು, ಪ್ರಿನ್ಸಿಪಾಲ್ಗೆ ಪ್ರಿನ್ಸಿಪಾಲ್ ಬೇಕು.